ಯಾವಾಗ ಪ್ಯಾನೆಲ್ ಡಿಸ್ಕಷನ್ ನಾಗರ ಪಂಚಮಿ ಬಗ್ಗೆ ಹುತ್ತಕ್ಕೆ ಹಾಲೆರಿಬೇಡಿ ಹುತ್ತಕ್ಕೆ ಹಾಲು ಎರಿಯೋದ್ರ ಮುಖಾಂತರ ಹುತ್ತದಲ್ಲಿ ಅಕಸ್ಮಾತ್ ಹಾವುಗಳಿದ್ದರೆ ನೀವು ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಹಾಕಿದಂಥ ಹಾಲು ಅದರೊಳಗಡೆ ಹೋದಾಗ ಇರುವೆಗಳು ತಿನ್ನಲಿಕ್ಕೆ ಬರ್ತವೆ ಅವೆಲ್ಲವೂ ಕೂಡ ಹಾವುಗಳ ಮೇಲೆ ಮುತ್ತಿಗೆ ಆಗ್ತವೆ ಅಥವಾ ಮಣ್ಣು ಮುಚ್ಚಿಕೊಂಡ್ಬಿಡುತ್ತೆ ನೀವು ಹಾವಿಗೆ ಹಾಲೆದಿತಾ ಇಲ್ಲ ಹಾವನ್ನು ಸಾಯಿಸ್ತಾ ಇದ್ದೀರಿ ಅಂತ ಹೇಳಿ ನೇರವಾಗಿ ಡಿಸ್ಕಷನ್ ಆಯಿತು ಅವರ ವಾದ ಅವರಿಗೆ ನಾವು ಹೇಳಿದ್ವಿ ಎಷ್ಟೋ ಮಕ್ಕಳು ರಾಯಚೂರು ಜಿಲ್ಲೆಯಲ್ಲಿ ಹಾಲಿಲ್ಲದೆ ಕಂದಮ್ಮಗಳು ಸಾಯ್ತಾ ಇದ್ದಾವೆ ನಿಜವಾದ ದೇವರು ಅಂದರೆ ಅವರು ಅವರಿಗೆ ಹಾಲೆದಿರಿ ಅಥವಾ ನಿಜವಾಗ್ಲೂ ಹಾಲೆದಿ ತಿನ್ನಿದ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಹಸಿದ ಹಸುಗೂಸುಗಳಿಗೆ ಹಾಲೆದಿ ಅಂತ ಕಾರ್ಯಕ್ರಮ ಮಾಡಿ ಅದು ನಿಜವಾದ ಧರ್ಮ ಅಂತ ಹೇಳಿ ನನ್ನ ವಾದವನ್ನು ಮಂಡಿಸಿದೆ ಇದಾದ ಮೇಲೆ ಟಿವಿ 9 ನಲ್ಲಿ ಒಂದು ಡಿಸ್ಕಷನ್ ಬಂತು ಅಲ್ಲೆಲ್ಲೋ ಗಣಪತಿ ಹಾಲು ಕುಡಿಯುತ್ತೆ ಅಂತ ಇಲ್ಲಿವರೆಗೂ ಕೇಳಿದ್ವಿ ಉತ್ತಕ್ಕೆ ಹಾವುಗಳಿಗೆ ಹಾಲಾಕ್ತಾರೆ ನಾಗರಕಲ್ಲಿಗೆ ಹಾಲಾಕ್ತಾರೆ ಅರಿತಾರೆ ಅಂತ ಗಣಪತಿ ಹಾಲು ಕುಡಿಯುತ್ತೆ ಅಂತ ಹೇಳಿ ಎಷ್ಟು ಬೇಗ ಇದೀ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿಬಿಡ್ತು ಹರಳಿ ಕಡೆ ಗಣಪತಿಯಲ್ಲಿ ದೇವಸ್ಥಾನದಲ್ಲಿರುವ ಗಣಪತಿಗೆ ಹಾಲು ಕುಡಿಸೋಕ್ಕೆ ಜಾಗ ಆಗದಲ್ಲೇ ಸಮಯ ಜನಕ್ಕೆ ಸಿಗದಲ್ಲೇ ಹರಳಿ ಕಟ್ಟಲ್ಲಿರ್ತಕ್ಕಂಥ ಎಲ್ಲ ಕಡೆ ಹಾಲನ್ನು ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು ನನಗೆ ಜನ ಎಲ್ಲ ಫೋನ್ ಮಾಡಿದ್ರು ಏನು ಹೇಳ್ತೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಟಿ ವಿಯಲ್ಲಿ ನಾನು ಹೇಳಿದೆ ಖಂಡಿತ ಗಣಪತಿ ಹಾಲು ಕುಡಿಲಿಕ್ಕೆ ಸಾಧ್ಯ ಆಗಲ್ಲ ನಿಜವಾಗ್ಲು ದೇವರೇ ನಾವು ಪೂಜೆ ಮಾಡಿದಂಥ ದೇವರುಗಳು ಹಾಲು ಕುಡಿಲಿಕ್ಕೆ ಅಥವಾ ಆಹಾರ ಸೇವಿಸಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ಖಂಡಿತ ದೇವರನ್ನೇ ಪೂಜೆ ಮಾಡಲ್ಲ ಅಂತ ಮಾತನ್ನು ಹೇಳಿ ಅಲ್ಲಾರೋ ಒಬ್ಬ ಮಹಿಳೆ ನಾನು ಗಣಪತಿಗೆ ಹಾಲು ಕುಡಿಸಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ರು ಅದು TV9ನಲ್ಲಿ ಬಂತು TV9ನಲ್ಲಿ ಬಂತಿದ್ದಂಗೆ ನನ್ನನ್ನು ಕರೆದ್ರು ಸಾರ್ ಇದಕ್ಕೆ ನೀವೇನು ಹೇಳ್ತೀರಿ ಅಂತ ನಾನು ಗಣಪತಿಯನ್ನೇ ತೆಗೆದುಕೊಂಡು ಹೋಗಿ TV9ನಲ್ಲಿ ಕೂತ್ಕೊಂಡು ನೋಡಿ ಗಣಪತಿ ಹೇಗೆ ಹಾಲು ಕುಡಿಯುತ್ತೆ ಅಂತ ಹೇಳಿ ಎರಡು ತಂತ್ರದ ಮುಖಾಂತರ ಮಾಡಿದ್ವಿ ಯಾರಿಗೂ ಗೊತ್ತಾಗಲಿಲ್ಲ ಗಣಪತಿ ಹತ್ರ ಆ ವಿಗ್ರಹದ ಹತ್ರ ಹಾಲು ಹಿಂಗೆ ಲೋಟದಲ್ಲಿ ಇಳಿದ್ರೆ ಕಂಪ್ಲೀಟ್ ಹಾಲು ಕೆಳಗಡೆ ಹೋಗುವಂಥದ್ದು ಎಷ್ಟು ಸಲೀಸಾಗಿ ಇಳಿತು ಹೌದು ಇಲ್ಲಿ ನೋಡಿ ಗಣಪತಿ ಹಾಲು ಕುಡಿತಾ ಇದೆ ಅಂತ ಅಮ್ಮ ಒಪ್ಕೊಳ್ತಾ ಇದ್ದಾರೆ ಯಾಕಂದ್ರೆ ನೀವು ಹೇಗೆ ಹಾಲು ಕುಡಿಸ್ತೀರಿ ಅಂತೇಳಿ ಗಣಪತಿ ಮೂರ್ತಿ ಹತ್ರ ಹೋಗಿ ಆ ಸೊಳ್ಳೆ ಹತ್ರ ಹಿಂಗಿಡಿದ್ರೆ ಹಾಲು ಕಡಿಮೆ ಆಗ್ತಾ ಇದೆ ಸ್ಪೂನಲ್ಲಿ ಹೌದು ನೋಡಿ ಹಾಲು ಕುಡಿತಾ ಇದೆ ಅಂತ ವಾದ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಅಲ್ಲಿ ಕುಡಿತಾ ಇಲ್ಲ ಕೆಳಗಡೆ ಹರಿತಾ ಇದೆ ನೋಡಿ ತಟ್ಟೆಲ್ಲಿದೆ ನೋಡಿ ನೀವೇನು ಹಾಲು ಕುಡಿಸಿದ್ರೆ ಅದೆಲ್ಲವೂ ಕೂಡ ಗಣಪತಿಯ ಹೊಟ್ಟೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅದು ನೋಡಿ ಕೆಳಗಡೆ ಹರಿತಾ ಇದೆ ಅಂತ ನಾನು ಕೂಡ ಅದನ್ನು ಅದೇ ರೀತಿ ವಿಗ್ರಹ ತೆಗೆದುಕೊಂಡೋಗಿ ನಾನು ಹೇಳಿದೆ ನೋಡಿ ಇಲ್ಲ ಹಾಲು ಕುಡಿತಾ ಇಲ್ಲ ಇಲ್ಲಿ ಘನವಸ್ತುಗಳಲ್ಲಿ ಆಕರ್ಷಣ ಬಲ ಇದೆ ದ್ರವವಸ್ತುಗಳಿಂದ ಹೆಚ್ಚಾಗಿ ಆಗ ಘನವಸ್ತುಗಳಲ್ಲಿರ್ತಕ್ಕಂಥ ಆಕರ್ಷಣ ಬಲ ದ್ರವವಸ್ತುಗಳ ಹತ್ರ ತೆಗೆದುಕೊಂಡು ಹೋದಾಗ ದ್ರವವಸ್ತುಗಳ ಘನವಸ್ತುಗಳ ಬಳಿಗೆ ತೆಗೆದುಕೊಂಡು ಹೋದಾಗ ಆಕರ್ಷಿಸುತ್ತೆ ಅಲ್ಲಿ ಎಳೆಯುತ್ತೆ ನೋಡಿ ಇದನ್ನು ಕೆಳಗಡೆಗೆ ಹೋಗ್ತಾ ಇದೆ ವಿನಃ ಖಂಡಿತ ಹಾಲು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿ ಆಮೇಲೆ ಗಣಪತಿ ನಾನು ಹಾಲು ಕುಡಿತಾ ಇತ್ತಲ್ಲ ಅದಕ್ಕೆ ಒಂದು ತಂತ್ರವನ್ನು ಮಾಡಿದೆ ನೋಡಿ ಈ ರೀತಿ ಹೋಗ್ತಾ ಇದೆ ಒಂದು ಪೈಪ್ನಲ್ಲಿ ಏರ್ ಔಟ್ ಆಗ್ತಾ ಇದೆ ನೋಡಿ ಅಲ್ಲಿ ಕುಡಿ ಹೋಗ್ತಾ ಇದೆ ಕೆಳಗಡೆ ಹೋಗ್ತಾ ಇದೆ ನೋಡಿ ಅಂತ ಹೇಳಿ ತೋರಿಸಿದಾಗ ಆಕೆ ಹೌದು ನನಗೆ ಕುಡಿಯುತ್ತೆ ಅಂತ ನಂಬ್ಕೊಂಡಿದ್ದೆ ಅಂತ TV9ನಲ್ಲಿ ಒಪ್ಕೊಂಡ್ರು ಆಮೇಲೆ ನಮ್ಮ ಭಕ್ತಿ ನಾನು ಹೇಳಿದೆ ನಿಮ್ಮ ದೇವರ ಭಕ್ತಿಗೆ ನಾನೇನು ಮಾಡಲ್ಲ ಆದರೆ ಗಣಪತಿ ಹಾಲು ಕುಡಿಯಲ್ಲ ಅಂತ ಹೇಳಿ ಡಿಸ್ಕಷನ್ ಮಾಡಿದಾಗ ವಿಲಾಸ್ ಮತ್ತು ರಂಗನಾಥ್ ಭಾರದ್ವಾಜ್ ಅವರು ಸರ್ ನಮ್ಮ TV ನಲ್ಲಿ ಎಪಿಸೋಡ್ ಮಾಡಿ ಎಸ್ ಎಪಿಸೋಡ್ ಮಾಡ್ತೀನಿ ಸರ್ ಅಂತ ಪ್ರತಿ ಶನಿವಾರ ಪವಾಡ ಪುರಾಣ ಅಂತ ಹೇಳಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಮೊದಲು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಸ್ಲಂ ಬಾಬಾಯಿಂದ ಎಲ್ ಆಲ್ಬ್ರಿಟೋಯಿಂದ ಈ ಥರದ ಪ್ರಾಕ್ಟಿಕಲ್ ಮಾಡಿ ಗಾಜಿನ ಚುರುಗಳ ಮೇಲೆ ನೃತ್ಯ ಮಾಡೋದ್ರ ಮುಖಾಂತರ ಆಮೇಲೆ ಹಾಗಾಗಿ ಪ್ಯಾನೆಲ್ಲಲ್ಲಿ ಮಾಡುವಂಥ ಸ್ಟುಡಿಯೋದಲ್ಲಿ ಮಾಡುವಂಥ ಪವಾಡಗಳು ಒಂದು ವಾರ ಒಂದು ತಿಂಗಳಲ್ಲಿ ನಿರಂತರವಾಗಿ ವಾರಕ್ಕೊಂದು ಕಾರ್ಯಕ್ರಮ ಹೋಗ್ತಿದ್ದಂಗೆ ತುಂಬ ಜನ ನೋಡಲಿಕ್ಕೆ ಪ್ರಾರಂಭ ಆದಾಗ ಎಲ್ಲೆಲ್ಲೋ ಸರ್ ಅಲ್ಲೆಲ್ಲೋ ಕಲ್ಲು ಬೀಳುತ್ತೆ ಸರ್ ಇಲ್ಲೆಲ್ಲೋ ಕಲ್ಲು ಬೀಳುತ್ತೆ ಅಲ್ಲಾರೋ ಮುಳ್ಳುಗಳ ಮೇಲೆ ಕುಣಿತಾನೆ ಅಂತ ಅಲ್ಲಿಗೆ ನನಗೆ TV9ಏನಾಯ್ತು ನನ್ನ ಜೊತೆಗೆ ಒಂದು ಇಡೀ ಟೀಮನ್ನು ಕೊಡ್ತು ನೋಡಿ ಸರ್ ಎಲ್ಲಾರೋ ದೇವ್ರು ಬರುತ್ತೆ ಎಲ್ಲಾರೋ ಇನ್ನೇನೋ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದ್ವಿ ನಾವು ಅಲ್ಲಿನ ರಿಪೋರ್ಟರ್ ಸಹಾಯ ತೆಗೆದುಕೊಂಡು ಅಲ್ಲಿ ಹೋಗ್ತಿದ್ವಿ ಕೊನೆಗೊಂದು ದಿವಸ ಜೀವಂತ ಸಮಾಧಿ ಮಾಡಲೇಬೇಕು ಅಂತ ಬಂತು ಎಲ್ಲಿ ಮಾಡೋದು ಜೀವಂತ ಸಮಾಧಿ
ಅಲ್ಯಾರೋ ಒಬ್ಬ ವ್ಯಕ್ತಿ ಜೀವಂತ ಸಮಾಧಿಯಾಗದ್ರ ಮುಖಾಂತರ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳಿ ಜನರನ್ನು ನಂಬಿಸಿ ಎಲ್ಲ ಟಿ ವಿಗಳಲ್ಲಿ ಹೈಲೈಟ್ ಆಗ್ತಿತ್ತು. ನಾನು ಅಷ್ಟೊತ್ತಿಗಾಗಲೇ ಪ್ರಾಕ್ಟೀಸ್ ತೆಗೆದುಕೊಂಡಿದ್ದೆ. ತೆಗೆದುಕೊಂಡಿದ್ದಾದ ಮೇಲೆ ಇಲ್ಲ ಸರ್ ನಾನು ಮಾಡ್ತೀನಿ, ನೀವು ಅನುಮತಿ ಕೊಡಿ ಅಂತ. ಎಸ್ ಅಂದರು, ನಾವೇ ಟೀಮ್ ಬರ್ತೀವಿ, ಅಕಸ್ಮಾತ್ ಏನಾದ್ರು ತೊಂದರೆ ಆದರೆ. ಎಲ್ಲಿ ಮಾಡಬೇಕು? ದೊಡ್ಡಬಳ್ಳಾಪುರದಿಂದ ಒಂದು 10 ಕಿಲೋಮೀಟರ್ ದೂರದ ದೊಡ್ಡ ಹಾಲದ ಮರ ಇದೆ, ಅಲ್ಲಿ ಗುಂಡಿ ತೆಗೆಯೋದು ಜೀವಂತ, ಇಡೀ ರಾತ್ರಿ ಜೀವಂತ ಸಮಾಧಿ. ಸರಿ, ನಾವು ಪೊಲೀಸ್ನರಿಗೆ ಹೋಗಿ ಒಂದು ಮಾಹಿತಿ ತೊಗೊಂಡ್ವಿ, ಅನುಮತಿ ತೊಗೊಂಡ್ವಿ. ಸರ್ ಇಲ್ಲ, ನಾವು ಕೊಡೋಕ್ಕೆ ಬರಲ್ಲ, ಆದರೆ ನಿಮಗೆ ರಕ್ಷಣೆ ಕೊಡ್ತೀವಿ, ಏನೇ ಆದರೂ ತೊಂದರೆ ಆದರೂ ನಾನೇ ಜವಾಬ್ದಾರಿ ಅಂತ ನೀವು ಕೊಡಿ, ಅದಕ್ಕೆ ನಾವು ಲೆಟ್ರ್ ಕೊಡ್ತೀವಿ ಅಂತಂದರು. ಆಗ ಅವ್ರ ಹತ್ರ ತೆಗೆದುಕೊಂಡ್ವಿ. ಟಿ ವಿಯವರು ಇವರು ಕೂಡ ಏನಾದ್ರು ತೊಂದರೆ ಆದರೆ ಅಂತ ಹೇಳಿ ಟಿ ವಿಯವರು ನನ್ನಿಂದ ಲೆಟ್ರ್ ತೊಗೊಂಡ್ರು. ನನಗೆ ಯಾರೂ ಲೆಟ್ರ್ ಕೊಡಲಿಲ್ಲ. ನಮ್ಮ ಜೀವಕ್ಕೆ ನನಗೆ ನನ್ನಿಂದಲೇ ಏನಾದ್ರು ತೊಂದರೆ ಆದರೂ ನನ್ನಿಂದಲೇ ಕಾರಣ, ನೀವ್ಯಾರೂ ಹೊಣೆಯಲ್ಲ ಅಂತ ಬರ್ಕೊಡಿ ಅಂತ ಬರ್ಕೊಟ್ವಿ. ಗುಂಡಿ ತೆಗೆಸಿದ್ವಿ. ಅಲ್ಲಿ ಸಂಜೆ 6 ಗಂಟೆಗೆ ಸರಿಯಾಗಿ ಒಳಗಡೆ ಕೂತ್ಕೊಂಡೆ. ನಮ್ಮ ಹುಡುಗರು ಅಲ್ಲಿ ಲಕ್ಷ್ಮೀದೇವಪುರದಲ್ಲಿ ಇರ್ತಕ್ಕಂಥ ಸುತ್ತ ಇರ್ತಕ್ಕಂಥ ಜನ ಎಲ್ಲ ಬಂದು ಒಂದು ಪೂಜೆ ಮಾಡೋ ರೂಪದಲ್ಲಿ ಅದನ್ನೆಲ್ಲ ಗುಂಡಿ ತೆಗೆದು ಅದ್ರ ಮೇಲೆ ಶೀಟ್ ಹಾಕಿ ಫುಲ್ ಸಮಾಧಿ ಮಾಡಿದರು. ಒಳಗಡೆ ಕ್ಯಾಮ್ರಾ ಇಟ್ಟಿದ್ದರು, ಒಂದು ಸಣ್ಣ ಕ್ಯಾಮ್ರಾ, ಲೈಟ್ ಇರಲಿಲ್ಲ. ಒಳಗಡೆ ಏನಾಗುತ್ತೆ ಅದೇನೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಏನಾಗುತ್ತೋ ಗೊತ್ತಿಲ್ಲ. ಇಡೀ ಟೀಮ್ ಮತ್ತು ಪೊಲೀಸ್ನರು ಇಡೀ ರಾತ್ರಿ ಸಂಜೆ 6 ಗಂಟೆಯಿಂದ ಏನಾಗುತ್ತೋ ಏನಾಗುತ್ತೋ ಎಲ್ಲಾಗುತ್ತೋ ಅಂತ ಹೇಳಿ ಬೆಳಗ್ಗೆ 6 ಗಂಟೆಯವರೆಗೂ ನಿರಂತರವಾಗಿ ಅವರು ಹೊರಗಡೆ ಇದ್ದರು, ನಾನು ಒಳಗಡೆ ಧ್ಯಾನಾಸಕ್ತನಾಗಿದ್ದೆ. ಬೆಳಗಿನ ಜಾವ 6:30-7 ಆಗಿದೆ. ಆಗ ಮಣ್ಣು ತೆಗಿತಾ ಇದ್ದಾರೆ. ಆಗ ನನಗೆ ಗೊತ್ತಾಗಿದ್ದು ಸ್ವಲ್ಪ ಬೆಳಕು ಬರ್ತಾ ಇದೆ ಅಂತ. ಮಣ್ಣೆಲ್ಲ ತೆಗೆದ ಮೇಲೆ ಜನ ಕಿಕ್ಕಿರಿ ನಿಂತಿದ್ದಾರೆ. ಬದುಕಿದ್ದಾರಂತ ತುಂಬ ಜನ ಕಿಕ್ಕಿರಿ ನಿಂತಿದ್ದರು. ಆಮೇಲೆ ಒಂದೊಂದೇ ಸ್ವಲ್ಪ ಹೊತ್ತಾದ ಮೇಲೆ ನಾನು ಓಪನ್ನಾಗಿ ಮೇಲ್ಗಡೆ ಬಂದೆ. ಓಪನ್ ನೋಡಿದೆ, ಬೆಳಕಿತ್ತು, ಅವ್ರಿಗೆಲ್ಲ ಖುಷಿಯಾಯಿತು. ಸರ್ ಇಲ್ಲೇನು ಮಾಡ್ತಿದ್ರಿ, ಹೇಗೆ ಮಾಡ್ತಿದ್ರೆ ಬೈಕ್ ತೊಗೊಂಡ್ರು, ಸರ್ ಈಗ ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಸರ್ ಅಂತ ನಾನು ಹೇಳಿದೆ. ಇಲ್ಲಿ 6 ಅಡಿ ಉದ್ದ ಇದೆ, 4 ಅಡಿ ಅಂಗಳ ಇದೆ, 5 ಅಡಿ ಆಳ ಇದೆ. 6×4=24 × 5 ಅಡಿ ಈ ಜಾಗ ಏನಿದೆ ಒಳಗಡೆ. ಮಣ್ಣು ಸುತ್ತಲೂ ಕೂಡ ನೈಟ್ರೋಜನ್ ಇರುತ್ತೆ, ತಂಪಾಗಿಟ್ಟಿರುತ್ತೆ ಮಣ್ಣು. ಅಲ್ಲಿ ಹವೆ ಇರಲ್ಲ, ಬಿಸಿಯ ವಾತಾವರಣ ಇರಲ್ಲ. ಏನು ಈಗ ಸ್ಕ್ವೇರ್ ಫಿಟ್ ಇದೆ ಅದರೊಳಗಡೆ 1×1×1 ಏನಿರುತ್ತೆ ಅದರೊಳಗಡೆ ಗಾಳಿ ಇದೆಯಲ್ಲ, ಇಲ್ಲಿ ಈ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಗಾಳಿನಲ್ಲಿ ಆಮ್ಲಜನಕ 21% ಇದೆ. ನಾವು 16% ತೆಗೆದುಕೊಳ್ತೀವಿ. ಆಗ ಮತ್ತೆ ನಾವು ಇಲ್ಲಿ 21%ಅಲ್ಲಿ ಇನ್ನು 5% ಹೊರಗಡೆ ಬಿಡ್ತೀವಿ, ಅಥವಾ 5% ತೆಗೆದುಕೊಂಡಾಗ ಬಿಸಿ ಆಗದ ಹಾಗೆ ನೋಡ್ಕೊಳ್ತೀವಿ. ಇಲ್ಲಿರೋ ಗಾಳಿಯೇ ಸಾಕು, ಆದರೆ ಒಂದು ಧೈರ್ಯ ಇರಬೇಕು. ಬಿಸಿಯ ವಾತಾವರಣ ಆಗದ ಹಾಗೆ ನಾವು ನೋಡ್ಕೊಳ್ಬೇಕು. ಮತ್ತು ಭಯ ಇರಬಾರ್ದು, ಆತಂಕಕ್ಕೊಳಗಾಗಬಾರ್ದು. ಇಲ್ಲದ್ರೆ ಸೈಕೋ ಆಗಿಬಿಡ್ತೀವಿ, ಡಿಪ್ರೆಷನ್ ಕೊಟ್ಬಿಡ್ತೀವಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದೆಲ್ಲ ಸಾಧನೆ ಮುಖ್ಯ ಅಂತ ಹೇಳಿ ಅದನ್ನು ತೋರಿಸ್ಕೊಟ್ಟೆ. ಇಡೀ ವಾರ ಜೀವಂತ ಸಮಾಧಿಯಿಂದ ಲೋಕ ಕಲ್ಯಾಣ ಸಾಧ್ಯವಿಲ್ಲ ಉಲಿಕಲ್ ನಟರಾಜ್ ಅಂತ ಹೇಳಿ ಇಡೀ ವಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಭಾನುವಾರ ಅದನ್ನು ಶನಿವಾರ ತೋರಿಸಿದ್ರು. ಆಗ ನಾನು ಹೇಳಿದೆ, ಲೋಕ ಕಲ್ಯಾಣ ತಮ್ಮ ಸ್ವಾರ್ಥ ಕಲ್ಯಾಣ ಹೊರತು ಅದರಿಂದ ಒಂದು ಹಠಯೋಗ ಇದೆ, ಒಂದು ವಿಜ್ಞಾನ ತಂತ್ರ ಇದೆ ಅಂತ ಹೇಳಿ ತೋರಿಸ್ಕೊಟ್ಟಾಗ 40 ಎಪಿಸೋಡ್ ನಿರಂತರವಾಗಿ ನಡೀತು. ಆಗ ಉಲಿಕಲ್ ನಟರಾಜ್ ಇಡೀ ರಾಜ್ಯ ರಾಷ್ಟ್ರಗಳಲ್ಲಿ ಆಮೇಲೆ ಅರಬ್ ಕಂಟ್ರಿಗಳಲ್ಲಿ ಪ್ರಚಾರ ಆಗಿತ್ತು. ಆಗ ಅದು ಜೀವಂತ ಸಮಾಜಿ ಬಗ್ಗೆ ತುಂಬ ಸುಧಾಕರ್ ಶರ್ಮಾ ಅಂತಕ್ಕಂಥವರು ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ಸುಧಾಕರ್ ಚತುರ್ವೇದಿ ಅಂತಕ್ಕಂಥವರು ನನಗೆ ಅಪ್ರಿಷಿಯೇಟ್ ಮಾಡಿದರು. 4 ವೇದಗಳ ಪಾರಂಗತರವರು ಸುಧಾಕರ್ ಚತುರ್ವೇದಿ, ಅವ್ರು ಬಂದು ನನಗೆ ಬೆನ್ತಟ್ಟಿದ್ರು. ಇಸ್ ವೆರಿ ನೈಸ್ ಮಿಸ್ಟರ್ ನಟರಾಜ್ ಅಂತ ಹೇಳಿ, ಅದು ಶತಾಯಿಷಿ ಅವರು, ಅಂಥವ್ರು ಬಂದು ನನಗೆ ಬೆನ್ತಟ್ಟಿದ್ರು. ಅಂಥವರು ಹತ್ರ ಹೋಗಿ ನಾನು ಮಾತಾಡಿದೆ. ಆಮೇಲೆ ಆರ್ಯ ಸಮಾಜದ ಎಲ್ಲ ಜನ ಬಂದು ಸತ್ಯ ಹೇಳಿದ್ರಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದರು. ಪವಾಡ ಪುರಾಣ 40 ಎಪಿಸೋಡ್ ಹೆಗ್ಗಳಿಕೆಯಿಂದ ಹೋಯಿತು, ತುಂಬ ಚೆನ್ನಾಗಿ ಬಂತು. ಆಗ ಇಡೀ ಮೀಡಿಯಾಗಳಲ್ಲಿ ಆಗ ತಾನೇ ನಂತರ ಮೀಡಿಯಾಗಳೆಲ್ಲ ಪ್ರಾರಂಭ ಆಯ್ತಾ ಹೋಯಿತು. ಹೋದ್ಮೇಲೆ ಒಂದು ರೀತಿಯ ಎಲ್ಲೆಲ್ಲಿ ಪವಾಡಗಳು ನಡೀತವೆ, ಎಲ್ಲೆಲ್ಲಿ ಮೋಸ ಹೋಗ್ತಾ ಇದೆ, ಯಾರ್ಯಾರು ಮೋಸ ಮಾಡ್ತಾ ಇದ್ದಾನೆ, ಜನರೇ ನನಗೆ ತಿಳುವಳಿಕೆ ಕೊಡೋಂಗಾಯಿತು. ಅಷ್ಟೊತ್ತು ಕಾಲೇ ನಮ್ಮ ಹತ್ರ
ಲ್ಯಾಂಡ್ಲೈನ್ ಹೋಗಿ ಮೊಬೈಲ್ಗಳು ಸಣ್ಣ ಸಣ್ಣ ಮೊಬೈಲ್ಗಳು ಬರ್ತಾ ಇತ್ತು. ಆ ಮೊಬೈಲ್ಗಳ ಮುಖಾಂತರ ಮತ್ತು ನಮ್ಮ ರಿಪೋರ್ಟರ್ಗಳ ಮುಖಾಂತರ ಮಾಹಿತಿ ತೆಗೆದುಕೊಳ್ಳಲಿಕ್ಕೆ ನಾನು ಮುಂದಾದೆ. ಟಿವಿ 9 ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿದ್ದು ಮೊದಲನೇ ಅಂದರೆ ಮಾಧ್ಯಮ ಅಂತಂದರೆ ಸಮೂಹ ಮಾಧ್ಯಮಗಳಲ್ಲಿ ಟಿವಿ 9 ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ, ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.